ಈಗೇನಂದ್ರೆ ಈಗ ಎಲ್ಲಾ ಟೈಮ್ ನೋಡಿ, ಕೆಲವರಿಗೆ ಅದು ಪೂಜೆ ಬಲನೋ ಅದೃಷ್ಟ ಬಲನೋ ಕೇಂದ್ರದಲ್ಲಿ ರಾಜ್ಯದಲ್ಲಿ ಲಾಟ್ರಿ ಹೊಡೆದು ಬಿಟ್ಟಿದೆ. ಲೈಫ್ ಟೈಮ್ ಅಲ್ಲಿ ಎಲ್ಲಾ ಟೈಮ್ ಅಲ್ಲೂ ಲಾಟ್ರಿ ಹೊಡೆಯುತ್ತಾ? ಈಗೇನಂದ್ರೆ ಈಗೇನು ಲಾಟ್ರಿ ಎಲ್ಲಾ ಟೈಮ್ ಅಲ್ಲಿ ಹೊಡೆಯುತ್ತಾ? ಲಾಟ್ರಿ ಹೊಡಿಲಿ ಅಂತ ಕಾಯೋದು ಕೂಡ ಒಳ್ಳೆ ಲಕ್ಷಣ ಅಲ್ಲ. ಲಾಟ್ರಿ ಈಗ ನಾವು ನೋಡಿ, ನಮಗೆ ಜನಸಂಘದ ಕಾಲದಲ್ಲಿ 1951 ಅಲ್ಲಿ ನಮ್ಮ ಪಾರ್ಟಿ ಸ್ಟಾರ್ಟ್ ಆಯ್ತು. ಒಬ್ಬ ಎಂಪಿನೂ ಇರಲಿಲ್ಲ ನಮ್ಮ ಹತ್ರ. ಅಲ್ಲಿಂದ ನಮ್ಮ ಜರ್ನಿ ಪ್ರಾರಂಭ ಆಯ್ತು. 4 ಎಂಪಿ ಮೊದಲನೇ ಚುನಾವಣೆಯಲ್ಲಿ ಗೆದ್ವಿ. ಅಲ್ಲಿಂದ ನಮ್ಮ ಜರ್ನಿ ಪ್ರಾರಂಭ ಆಯ್ತು. ಹಿಂಗ್ ಜರ್ನಿ ಪ್ರಾರಂಭ ಆಗಿ 84 ಒಂದು ದೊಡ್ಡ ಮರ್ಮಾಘಾತನೂ ಆಯ್ತು. ನಮ್ಗೆ ಇಡೀ ದೇಶದಲ್ಲಿ ಇಬ್ಬರೇ ಎಂಪಿಗಳು ಗೆದ್ದಿದ್ದು. ಒಂದು ಆಂಧ್ರಪ್ರದೇಶದಲ್ಲಿ ಚೆಂಗಲರಾಯರೆಡ್ಡಿ, ಇನ್ನೊಂದು ಗುಜರಾತ್ನಲ್ಲಿ ಜಂಗಾರೆಡ್ಡಿ ಎ ಕೆ ಪಟೇಲ್ ಇಬ್ಬರು ಗೆದ್ದಿದ್ದು ನಮ್ಗೆ 84. ಆಗ ಅಟಲ್ಜಿ ಅಡ್ವಾನಿ ಇಬ್ರು ಒಂದು ದೆಹಲಿನಲ್ಲಿ ಒಂದು ಪಿಕ್ಚರ್ ನೋಡಕ್ ಹೋದ್ರಂತೆ. ಅದು ಫಿರ್ ಸುಬಹ ಹೋಗಿ, ಅಂದ್ರೆ ಮತ್ತೆ ಬೆಳಗಾಗುತ್ತೆ ಅನ್ನೋದು ಪಿಕ್ಚರ್ ಹೆಸರು. ಫಿರ್ ಸುಬಹ ಹೋಗಿ ಅಂತ ಒಂದು ಮೂವಿ ನೋಡ್ಕೊಂಡು ಆಮೇಲೆ ಹೊರಗಡೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮರುದಿನ ಅಟಲ್ಜಿ ಹೇಳ್ತಾರೆ, ನ ದೈನ್ಯಂ ನ ಪಲಾಯನಂ, ತಲೆ ತಗ್ಸೋದಿಲ್ಲ ಓಡೋಗೋದಿಲ್ಲ ಅಂತ. ಪರಿಶ್ರಮದಿಂದ ಪಕ್ಷವನ್ನ ಮತ್ತೆ ಕಟ್ಟಿದ್ವಿ, ಮತ್ತೆ ಆತ್ಮವಿಶ್ವಾಸದಿಂದ ಕಾರ್ಯಕರ್ತರಲ್ಲಿ ವಿಶ್ವಾಸ ತುಂಬಿದ್ವಿ. ಯಾಕೆ? ನಮ್ಗೊಂದು ಸೈದ್ಧಾಂತಿಕ ಬದ್ಧತೆ ಇದೆ. ನಾವು ಚುನಾವಣೆಗಾಗಿ ಕೆಲಸ ಮಾಡೋ ರಾಜಕಾರಣಿ ಅಲ್ಲ, ರಾಜಕಾರಣಿಗೆ ಅಥವಾ ರಾಜಕೀಯ ಪಕ್ಷ ಅಲ್ಲ. ಕೆಲವು ರಾಜಕೀಯ ಪಕ್ಷಗಳು ರಾಜಕಾರಣ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹಾಕೋದಕ್ ಬಿಸ್ನೆಸ್, ಹಾಕದೇ ಇರೋದಕ್ ಬಿಸ್ನೆಸ್, ಯಾರನ್ನ ಹಾಕಬೇಕು ಅನ್ನೋದು ಬಿಸ್ನೆಸ್. ಕೆಲವು ರಾಜಕೀಯ ಪಕ್ಷಗಳಿಗೆ ಕ್ಯಾಂಡಿಡೇಟ್ ಹಾಕೋದು, ಹಾಕದೇ ಇರೋದು, ಯಾರನ್ನ ಹಾಕಬೇಕು ಅನ್ನೋದೊಂದು ಬಿಸ್ನೆಸ್. ಬಟ್ ಬಿಜೆಪಿಗೆ ಅದೊಂದು ಸೈದ್ಧಾಂತಿಕ ಬದ್ಧತೆ. ನಮ್ಗೆ ಎಲೆಕ್ಷನ್ ಇರಲಿ ಇಲ್ಲದೆ ಇರಲಿ, ಅಧಿಕಾರ ಬರಲಿ ಬರದೇ ಇರಲಿ, ನಮ್ದೊಂದು ಸೈದ್ಧಾಂತಿಕ ಆಂದೋಲನ. ಅದು ಯಾವತ್ತು ಸ್ಟಾಪ್ ಆಗಲ್ಲ, ಅದು ನಡೀತಾನೆ ಇರುತ್ತೆ, ಅದು ಮುಂದೆ ಹೋಗ್ತಾನೆ ಇರುತ್ತೆ. ಆ ಕಾರಣಕ್ಕೆ ಇವತ್ತು ಈ ಸ್ಥಿತಿ ಕಲ್ಪಿರೋದು. ನಮ್ ಯಾವುದೋ ಡಿಎನ್ಎ ಮೂಲಕ ಬಂದಿರೋದು ಅಲ್ಲ, ಡಿಎನ್ಎ ಜೋತ್ ಬಿದ್ದಿರೋದು ಅಲ್ಲ. ನಮ್ದು ಪ್ರಜಾಪ್ರಭುತ್ವದ ಆಶಯಕ್ಕೆ ತಕ್ಕಂತೆ ಕಾರ್ಯಕರ್ತರನ್ನು ಲೀಡರ್ ಆಗಿ ಬೆಳೆಸಿರುವಂತಹ ಪಾರ್ಟಿ ನಮ್ದು.